ನಮಸ್ತೆ ಎಲ್ಲರಿಗೂ. ಬನ್ನಿ, ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಲವ್ ಮಾಡ್ತಾರಾ ಇಲ್ವಾ ನೋಡೋಣ. ನಿಮ್ದು ಬಹಳಷ್ಟು ಕರೆಂಟ್ ಎನರ್ಜಿ ರೀಡಿಂಗ್ ಮಾಡಿ ಅಂದ್ರಿ, ಅದಕ್ಕೆ ಮಾಡ್ತಾ ಇದ್ದೀನಿ. ಮೊದಲನೇದು, ಎರಡನೇದು, ಮೂರು, ನಾಲ್ಕು, ಐದು. ಬನ್ನಿ, ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ತುಂಬ ಪ್ರೀತಿ ಮಾಡ್ತಾರೆ, ಕ್ವೀನ್ ಆಫ್ ಕಪ್, ತುಂಬ ಪ್ರೀತಿ ಮಾಡ್ತಾರೆ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ? ನಿಮ್ಮ ಜೊತೆ ಹೊಸ ಜೀವನನ ಶುರು ಮಾಡಬೇಕು ಅಂತ ಕೆಲವ್ರು ಅಂದ್ಕೊಂಡ್ರೆ, ನೀವೆಲ್ಲೇ ಹೋದರೂ ನಿಮ್ಮ ಹಿಂದೆ ಹಿಂದೆ ಸುತ್ತಬೇಕು ಅಂತ ಅವ್ರಿಗೆ ಅನಿಸುತ್ತೆ. ಕೆಲವ್ರಿಗೆ ನೀವು ಅವ್ರ ಹಿಂದೆ ಸುತ್ತಲಿ ಅಂತ ಇದೆ. ಅವ್ರು ನಿಮ್ಮನ್ನು ಮೂರ್ಖರ ಥರ ಪ್ರೀತಿ ಮಾಡ್ತಾರೆ. ಎಸ್, ವಾವ್, ನಿಮ್ಮದು ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ. ನೀವು ಬೇಕು ಅಂದರೂ ಅವರಿಂದ ತಪ್ಪಿಸ್ಕೊಳಕ್ಕಾಗಲ್ಲ, ಅವ್ರು ಬೇಕು ಅಂದರೂ ನೀವು ಅವರಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಒಬ್ಬರನ್ನ ಒಬ್ಬರು ಹೀಲ್ ಮಾಡ್ತಾ ಇದ್ದೀರ. ಇಲ್ಲಿ ಪ್ರೀತಿ ಅನ್ನೋದಕ್ಕಿಂತ ಒಬ್ರನ್ನೊಬ್ರು ಹೀಲ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಒಬ್ರಿಗೊಬ್ರು ಮೆಡಿಸನ್ ಇದ್ದಂಗೆ, ಔಷಧಿ. ಯಾರು ನಾಲ್ಕನೇದು ಆಯ್ಕೆ ಮಾಡಿದ್ದೀರಾ? ಎಸ್, ಅವ್ರು ನಿಮ್ಮನ್ನು ಬರೀ ಒಂದು ಪ್ರೇಮಿಯಾಗಿ ನೋಡ್ತಾ ಇಲ್ಲ, ನಿಮ್ಮನ್ನು ಮದುವೆ ಮಾಡ್ಕೊಬೇಕು ಅಂತ ಇದ್ದಾರೆ, ನಿಮ್ಮ ಜೊತೆ ಮಕ್ಕಳು ಮಾಡ್ಕೊಬೇಕು ಅಂತ ಇದ್ದಾರೆ. ನೀವು ಅವರ ಜೀವನದ ಹೊನ್ನ ರಶ್ಮಿ ಕಿರಣ, ಅವ್ರ ಜೀವನದ ಬೆಳಕು ನೀವು. ಯಾರು ಕೊನೆದ ಆಯ್ಕೆ ಮಾಡಿದ್ದೀರಾ? ಟೆನ್ ಆಫ್ ಕಪ್. ಅವ್ರು ನಿಮ್ಮ ಜೊತೆ ಲವ್ ಲೈಫ್, ಲವ್ ಮ್ಯಾರೇಜ್ ಆಗಬೇಕು ಅಂತಿದ್ದಾರೆ, ಮದುವೆ ಮಾಡ್ಕೊಬೇಕು ಅಂತಿದ್ದಾರೆ. ಸೊ ಜೀವನ ಪೂರ್ತಿ ನಿಮ್ಮ ಜೊತೆ ನಗ್ನಗ್ತಾ ಮಕ್ಕಳು ಮರಿ ಮಾಡ್ಕೊಂಡು ಚೆನ್ನಾಗಿರ್ಬೇಕು ಅಂತಿದ್ದಾರೆ. ತುಂಬ ಪ್ರೀತಿ ಮಾಡ್ತಾರೆ, ಔಟ್ ಆಫ್ ದಿ ವರ್ಲ್ಡ್. ಅವರಷ್ಟು ನಿಮ್ಮನ್ನು ಯಾರೂ ಪ್ರೀತಿ ಮಾಡೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಪ್ರೀತಿ ಮಾಡ್ತಾರೆ. ಥ್ಯಾಂಕ್ ಯು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.